ಇದು ಬಿಬಿಎಂಪಿ ಬಜೆಟ್, ರಾಜ್ಯದ ಬಜೆಟ್. ಮಾಜಿ ಸಚಿವ ಹಿರಿಯ ಕಾಂಗ್ರೆಸ್ ಶಾಸಕ ಎಚ್ ಕೆ ಪಾಟೀಲ್ ಅವರಿಂದ ವಿಧಾನಸಭೆಯಲ್ಲೇ ಟೀಕೆ. ಇದು ಬಿಬಿಎಂಪಿ ಬಜೆಟ್, ರಾಜ್ಯದ ಬಜೆಟ್ ಅಂತ ಮಾಜಿ ಸಚಿವ ಹಿರಿಯ ಕಾಂಗ್ರೆಸ್ ಶಾಸಕ ಎಚ್ ಕೆ ಪಾಟೀಲ್ ಅವರಿಂದ ವಿಧಾನಸಭೆಯಲ್ಲಿ ಟೀಕೆಯನ್ನ ಮಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರ ಬರಬೇಕು ಅಂದ್ರೆ ಕಾಂಗ್ರೆಸ್ಗೆ 78 ಸೀಟು ಅಂದ್ರೆ ಬಹಳಷ್ಟು ಸಮುದಾಯದ ಬೆಂಬಲ ಸಿಕ್ಕಿದೆ, ಅದರಲ್ಲೂ ಹೆಚ್ಚು ಅಲ್ಪಸಂಖ್ಯಾತರ ಬೆಂಬಲ ಸಿಕ್ಕಿದೆ. ಆದರೆ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಯಾವುದೇ ಕಾರ್ಯಕ್ರಮ, ಘೋಷಣೆ ಮತ್ತು ಹಂಚಿಕೆಯನ್ನ ಮಾಡಿಲ್ಲ. ಇದನ್ನ ಸರಿಪಡಿಸೋದಕ್ಕೆ ಸಮಯ ಇದೆ, ಸರಿಪಡಿಸಿ. ನಮ್ಮ ನಾಯಕರಾದ ಉಪಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ, ಇದು ಕರ್ನಾಟಕದ ಸರ್ಕಾರ, ಆದರೆ ಪ್ರಾದೇಶಿಕ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ ಅನ್ನೋದನ್ನ ಎಚ್ ಕೆ ಪಾಟೀಲ್ ಹೇಳ್ತಾ ಇದ್ದಾರೆ. ಈ ಬಜೆಟ್ನಲ್ಲಿ ಉತ್ತರ ಕರ್ನಾಟಕದ ಭಾಗಕ್ಕೆ ಏನೂ ಹಂಚಿಕೆ ಆಗಿಲ್ಲ. 82% ಬೆಂಗಳೂರಿಗೆ ಹಣ ಹಂಚಿಕೆಯಾಗಿದೆ, 7% ಹೈದರಾಬಾದ್ ಕರ್ನಾಟಕದಲ್ಲಿ, 2% ಮಾತ್ರ ಉತ್ತರ ಕರ್ನಾಟಕಕ್ಕೆ ಹಣ ಕೊಟ್ಟಿರೋದು. ಇದನ್ನ ನಾವು ಸಹಿಸೋಕೆ ಆಗೋದಿಲ್ಲ ಅಂತ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಬನ್ನಿ, ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಶ್, ಒಂದ್ ರೀತಿ ಬಿಸಿ ತುಪ್ಪ ಆಗಿ ಪರಿಗಣಿಸ್ತಾ ಇದ್ದಾರ ಅಂತ ಕಾಂಗ್ರೆಸ್ಗೆ ಎಚ್ ಕೆ ಪಾಟೀಲ್ ಅವರು? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ಸದನದಲ್ಲಿ, ಅದರಲ್ಲೂ ಕೂಡ ಹಿರಿಯ ಶಾಸಕರಾಗಿರ್ತಕ್ಕಂತ ಒಂದು ಎಚ್ ಕೆ ಪಾಟೀಲ್ ಅವರ ಒಂದು ಭಾಷಣ ಏನಿತ್ತು, ಅದು ನಿಜಕ್ಕೂ ಕೂಡ ಒಂದ್ ರೀತಿಯಲ್ಲಿ ಆಡಳಿತ ಪಕ್ಷಕ್ಕೆ ಒಂದ್ ರೀತಿಯಲ್ಲಿ ಬಿಸಿ ತುಪ್ಪವಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಸರ್ಕಾರದ ಬಜೆಟ್ ಅನ್ನ ಒಂದು ವಿರೋಧ ಪಕ್ಷಗಳು ಟೀಕೆ ಮಾಡೋದು ಸಹಜ, ಆದ್ರೆ ಆಡಳಿತ ಪಕ್ಷದ ಒಬ್ಬ ಹಿರಿಯ ಶಾಸಕರು ಸದನದಲ್ಲಿ ಈ ಒಂದು ಬಜೆಟ್ ಅನ್ನು ಕೂಡ ಟೀಕೆ ಮಾಡಿದ್ರು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ವಿಪಕ್ಷಗಳು ಏನ್ ಹೇಳ್ತಾ ಇದ್ವು ಅಂದ್ರೆ, ಈ ಒಂದು ಆಡಳಿತ ಪಕ್ಷ ಇದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪ್ರಾದೇಶಿಕ ಸಮತೋಲನ ಮಾಡ್ತಾ ಇದ್ದಾರೆ ಮತ್ತು ಉತ್ತರ ಕರ್ನಾಟಕಕ್ಕೆ ಏನು ಕೂಡ ಕೊಟ್ಟಿಲ್ಲ ಅನ್ನೋ ಮಾತುಗಳನ್ನ, ಅದೇ ಮಾತನ್ನ ಎಚ್ ಕೆ ಪಾಟೀಲ್ ಅವರು ಅಂಕಿ ಸಮೇತವಾಗಿ ಒಂದು ಸದನದಲ್ಲಿ ಮಂಡನೆ ಮಾಡಿದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ಇದು ಆಡಳಿತ ಪಕ್ಷಕ್ಕೆ ಮುಜುಗರವನ್ನು ಕೂಡ ಉಂಟು ಮಾಡಿತು ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಇದು ಕೇವಲ 80% ಒಂದು ಬಜೆಟ್ ನಲ್ಲಿ ಹಣವನ್ನು ಕೂಡ ಬೆಂಗಳೂರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇದು ಬಿಬಿಎಂಪಿ ಬಜೆಟ್, ಕರ್ನಾಟಕದ ಬಜೆಟ್ ಅನ್ನೋ ಮಾತುಗಳನ್ನು ಕೂಡ ಒಂದ್ ರೀತಿಯಲ್ಲಿ ಖಾರವಾಗಿಯೇ ಟೀಕೆ ಮಾಡಿದ್ರು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಇದು ಕರ್ನಾಟಕ ಸರ್ಕಾರದ ಬಜೆಟ್, ಆದ್ರೂ ಕೂಡ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ 7% ಹಣ ಮತ್ತೆ ಒಂದು ಉತ್ತರ ಕರ್ನಾಟಕಕ್ಕೆ 100% ಹಣವನ್ನು ಕೂಡ ಮಾತ್ರ ಕೊಟ್ಟಿದ್ದಾರೆ. ಹಾಗಾಗಿ ಇದು ಒಂದ್ ರೀತಿಯಲ್ಲಿ ಬೆಂಗಳೂರು ಬಿಬಿಎಂಪಿ ಬಜೆಟ್ ಆಗಿದೆ ಅನ್ನೋ ಮಾತುಗಳನ್ನು ಕೂಡ ಎಚ್ ಕೆ ಪಾಟೀಲ್ ಅವರು ಹೇಳಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಎಚ್ ಕೆ ಪಾಟೀಲ್ ಅವರ ಒಂದು ಹೇಳಿಕೆ ಆಡಳಿತ ಪಕ್ಷಕ್ಕೆ, ಅದರಲ್ಲೂ ಕೂಡ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಮತ್ತೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಪರಮೇಶ್ವರ್ ಅವರಿಗೆ ಒಂದ್ ರೀತಿಯಲ್ಲಿ ಮುಜುಗರವನ್ನು ಕೂಡ ತಂದೊಡ್ಡಿತು ಅಂತ ಕೂಡ ಹೇಳ್ಬೋದಾಗಿದೆ ಅರುಣ್. ಬಟ್ ರವೀಶ್, ಕಳೆದ ಬಾರಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಕೋಳಿವಾಡ ಅವರು ಮತ್ತೆ ಕಾಗೋಡು ತಿಮ್ಮಪ್ಪ ಅವರು ಕೂಡ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಇಂತಹ ಟೀಕೆಗಳನ್ನ ಮಾಡ್ತಾ ಇದ್ರು ತಮ್ಮ ಪಕ್ಷದ, ತಮ್ಮ ಸರ್ಕಾರದ ವಿರುದ್ಧವಾಗಿ. ಈಗ ಎಚ್ ಕೆ ಪಾಟೀಲ್ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಈ ಟೀಕೆನೋ ಅಥವಾ ಏನು ಅಂತ ಹೇಗಿನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ರಾಜಕೀಯ ವಲಯದಲ್ಲಿ? ಪ್ರಮುಖವಾಗಿರ್ತಕ್ಕಂಥದ್ದು ಕೆಲ ಶಾಸಕರು ಎಚ್ ಕೆ ಪಾಟೀಲ್ ಅವರ ಒಂದು ಹೇಳಿಕೆಯನ್ನು ಕೂಡ ಸಮರ್ಥಿಸ್ತಾ ಇದ್ದಾರೆ. ಯಾಕೆಂದ್ರೆ ಅಂಕಿ ಅಂಶ ಸಮೇತವೂ ಕೂಡ ಎಚ್ ಕೆ ಪಾಟೀಲ್ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಯಾಕೆಂದ್ರೆ ಈ ಹಿಂದೆಯೂ ಕೂಡ ಎಚ್ ಕೆ ಪಾಟೀಲ್ ಅವರು ಪ್ರಾದೇಶಿಕ ಅಸಮತೋಲನ ಆದಂತಹ ಸಂದರ್ಭದಲ್ಲೂ ಕೂಡ ಎಚ್ ಕೆ ಪಾಟೀಲ್ ಅವರು ಉತ್ತರ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಒಂದು ಬುಕ್ ಅನ್ನು ಕೂಡ ರಿಲೀಸ್ ಮಾಡಿದ್ರು. ಅದಾದ ಬಳಿಕ ನಂಜುಂಡಪ್ಪ ಒಂದ ವರದಿ ಅಧ್ಯಯನಕ್ಕೂ ಕೂಡ ಸರ್ಕಾರ, ಆಗಿನ ಸರ್ಕಾರ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಹಾಗಾಗಿ ಬೇರೆ ಯಾವುದೇ ಶಾಸಕರು ಕೂಡ ಈ ರೀತಿ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಈ ರೀತಿ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಒಂದು ಆಪಾದನೆ ಬರೋದಂತೂ ಸಾಧ್ಯ. ಆದ್ರೆ ಇವರು ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಿಮ್ಗೆ ಆಶ್ಚರ್ಯ ಆಗ್ಬಹುದು, 30,000 ಕೋಟಿಗೂ ಹೆಚ್ಚು ಹಣಕಾಸನ್ನ ನಾವು ಇದ್ರೊಳಗ ಹಂಚಿಕೆ ಮಾಡಿದ್ರೆ ಅದರೊಳಗ 82% ನಾವು ಬ್ಯಾಂಗ್ಳೂರಿಗೆ ನಮ್ದು ಅಲೋಕೇಶನ್ ಇರೋದು ಬಜೆಟ್ಟು ಸ್ಟೇಟ್ ಬಜೆಟ್ ಅನ್ನೋಷ್ಟರ ಮಟ್ಟಿಗೆ ನಾವು ಟೀಕೆಗೆ ಒಳಗಾಗ್ತಾ ಇದ್ದೀವಿ. ನಮ್ಮ ಸಮ್ಮಿಶ್ರ ಸರ್ಕಾರ ಟೀಕೆಗೆ ಒಳಗಾಗೋದನ್ನು ನಾವು ಸಹಿಸೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನೀವು ಉಳಿದ ಭಾಗಗಳಿಗೆ ಏನು ಕೊಟ್ಟಿದ್ದೇವೆ, 88 ಕೋಲಾರಲ್ಲಿ ಅದ್ರ ಇದೆಯಾ ದಯಮಾಡಿ ಸರ್, 88 ಕೋಲಾರ ಇಲ್ಲಾದ್ರೂ ಇದೆಯಾ ಗಮನ ಇದೆ.